अपडेट नाउ कनकपुर बंद सुद्दि सुद्दि डीके शिवकुमार नामपत्र अंगीकार एग्जैक्टली कांग्रेस अभ्यर्थी डीके शिवकुमार नामपत्र अंगीकार पवर टीवी इज द ओनली मीडिया इडी सुद्दियन्न बहुत ट्रांसपेरेंट आगि मत्तु न्यूट्रल आगि गमनिसिद्दु डीके शिवकुमार अवर नामपत्रवन्न रिटर्निंग आफीसर रिजेक्ट माडुवुदक्के साध्य इल्ल अंत हेळिद ओंदे चानल पवर टीवी कारण एनु अंतंद्रे रिटर्निंग आफीसर तहसीलदार लेवल आफीसर इर्तारे अथवा डिस्ट्रिक्ट कमिश्नर लेवल आफीसर इर्तारे अवरु ಇದನ್ನ ಸ್ಕ್ರಿಟನಿ ಅಂತಂದ್ರೆ ಸೂಚಕರು ಕರೆಕ್ಟ್ ಆಗಿದಾರಾ ಸಿಗ್ನೇಚರ್ ಕರೆಕ್ಟ್ ಆಗಿದೆಯಾ ಎಲ್ಲ ಡಾಕ್ಯುಮೆಂಟ್ ಗಳನ್ನು ಸಬ್ಮಿಟ್ ಮಾಡಿದಾರಾ ಅದರಲ್ಲಿ ಒಂದು ಫಾರ್ಮ್ 26 ಅಂತ ಬರುತ್ತೆ ಅದರಲ್ಲಿ ಆಸ್ತಿ ಪಾಸ್ತಿ ವಿವರ ಅದರಲ್ಲಿ ಕ್ರಿಮಿನಲ್ ರೆಕಾರ್ಡ್ಸ್ ಹೀಗೆಲ್ಲ ಕೇಳ್ತಾರೆ ಆ ಎಲ್ಲ ಕಾಲಮ್ ಗಳನ್ನು ತುಂಬಿದ್ದಾರಾ ಅಂತ ಅಷ್ಟೇ ಚೆಕ್ ಮಾಡಬಹುದು ಈಗ ಯಾರೋ ಡಿಕೆ ಶಿವಕುಮಾರ್ ಅವರ ಆಸ್ತಿ ಪಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪಣೆ ಸಲ್ಲಿಸುತ್ತಾರೆ ಅಂತ ಅನ್ಕೊಳ್ಳಿ ಆ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡಕಾಗಲ್ಲ ಬೇಕಾದ್ರೆ ಒಂದು ನೋಟಿಸ್ ಕೊಟ್ಟು ಡಿಕೆ ಶಿವಕುಮಾರ್ ಅವರನ್ನ ಸ್ಕ್ರಿಟನಿಯ ದಿನವೇ ಕರೆಸ್ಕೊಂಡು ಈ ತರ ಆಕ್ಷೇಪಣೆ ಇದೆ ಏನಂತೀರಿ ಸರ್ ಅಂತ ಕೇಳಬಹುದು ಅಷ್ಟೇ ಅವಾಗ ಡಿಕೆ ಶಿವಕುಮಾರ್ ಅವರು ಸರ್ ನಾನು ಕರೆಕ್ಟ್ ಆಗಿ ಹಾಕಿದಿನಿ ಅಂತ ಅನ್ಬಹುದು ದಟ್ಸ್ ಆಲ್ ದಟ್ಸ್ ಆಲ್ ಆ ನೋ ಇನ್ವೆಸ್ಟಿಗೇಷನ್ ಇಸ್ ಪಾಸಿಬಲ್ ನೋ ಇನ್ವೆಸ್ಟಿಗೇಷನ್ ಇಸ್ ಪಾಸಿಬಲ್ ಫ್ರಮ್ ಎ ರಿಟರ್ನಿಂಗ್ ಆಫೀಸರ್ ಇದನ್ನ ಹೇಳಿದ ಮೊದಲ ಚಾನೆಲ್ ಪವರ್ ಟಿವಿ ಅದಾದ ಮೇಲೆ ಆಕ್ಷೇಪಣೆ ಸಲ್ಲಿಸಿದವರು ಬೇಕಾದ್ರೆ ಕೋರ್ಟ್ ಗೆ ಹೋಗಬಹುದು ಇಲ್ಲಿ ಮುನ್ರತ್ನ ಅವರ ಕೇಸ್ ಬರಲ್ಲ ಮುನ್ರತ್ನ ಅವರ ಕೇಸ್ ಬೇರೆ ಎಲೆಕ್ಟೋರಲ್ ವೋಟ್ ನಲ್ಲಿ ಬೇರೆ ಬೇರೆ ಏನೋ ಆಗಿದೆ ಅನ್ನೋದು ಬೇರೆ ಇದು ಆ ತರದ ಪ್ರಕರಣ ಅಲ್ಲ ಅರುಣ್ ಅವರು ಮಾತನಾಡ್ತಾರೆ ಇದರ ಬಗ್ಗೆ ಸರ್ ಈ ಎಲ್ಲ ಪ್ರೋಸೆಸ್ ಗಳನ್ನ ಅತ್ಯಂತ ನ್ಯೂಟ್ರಲ್ ಆಗಿ ಹೇಳಿದಂತ ಏಕೈಕ ಚಾನೆಲ್ ಪವರ್ ಟಿವಿ ಸರ್ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್ ಏನಂತೀರಿ ಸರ್ ಈಗ ಅಂಗೀಕಾರ ಆಗಿದೆ ಅನ್ನುವ ಸ್ಪಷ್ಟ ಸುದ್ದಿ ಬರ್ತಾ ಇದೆ ನಾ ಮುಂಚೆ ಹೇಳಿದ್ವಿ ರಿಟರ್ನಿಂಗ್ ಆಫೀಸರ್ ಕ್ಯಾನ್ ನಾಟ್ ರಿಜೆಕ್ಟ್ ಎನ್ ಅಪ್ಲಿಕೇಶನ್ ಬೇಸ್ಡ್ ಆನ್ ದಿ ಕ್ರಿಮಿನಲ್ ಹಿಸ್ಟರಿ ಆರ್ ದಿ ಕ್ರಿಮಿನಲ್ ಕೇಸಸ್ ಅಂಟಿಲ್ ಅನ್ ಅನ್ಲೆಸ್ ಇಟ್ ಈಸ್ ಅಬೌಟ್ ದಿ ಪ್ರಾಸೆಸ್ ಇಟ್ ಸೆಲ್ಫ್ ಏನಂತೀರಿ ಸರ್ ಖಂಡಿತವಾಗಿ ಯಾಕಂದ್ರೆ ನಾವು ಪವರ್ ಟಿವಿಯಲ್ಲಿ ಹೇಳಿದಂತ ಪ್ರತಿಯೊಂದು ಅಂಶಗಳು ಕೂಡ ಪರಿಗಣಿತ ಆಗಿದೆ ನಿಜ ಚುನಾವಣಾಧಿಕಾರಿಗೆ ನಾಮಪತ್ರ ತಿರಸ್ಕಾರ ಮಾಡುವಂತ ಸಂದರ್ಭಗಳೇ ಬೇರೆ ಈಗ ಡಿಕೆ ಶಿವಕುಮಾರ್ ಅವರು ಸಲ್ಲಿಸಿರುವಂತ ಎರಡೂ ಸೆಟ್ ನಾಮಪತ್ರಗಳು ಅದರಲ್ಲಿ ಯಾವುದು ಸೆಟ್ ಅಂಗೀಕಾರ ಆಗಿದೆ ಯಾವುದು ತಿರಸ್ಕಾರ ಆಗಿದೆ ಈಗ ಅದು ಅಭ್ಯರ್ಥಿಯ ಪ್ರತಿನಿಧಿಗೆ ಬಿಟ್ಟಿದ್ದು ಎರಡು ಸೆಟ್ ನಾಮಪತ್ರ ಹಾಕಿರ್ತಾರೆ ಎರಡೂ ಸೆಟ್ ನ ಅಂಗೀಕಾರ ಮಾಡಿರಬಹುದು ಆದ್ರೆ ಟೋಟಲ್ ಆಗಿ ಅಕ್ಸೆಪ್ಟ್ ಮಾಡೋದು ಯಾವುದನ್ನ ಯಾವ್ದು ಒಂದು ಸೆಟ್ ನ ಅಕ್ಸೆಪ್ಟ್ ಮಾಡ್ತಾರೆ ಅದು ಅಭ್ಯರ್ಥಿಯವರು ಸರಿ ಸ್ವಾಮಿ ಒಂದು ಎಟ್ ಕಳಿ ಒಂದು ವಾಪಸ್ ಕೊಡಿ ಅಂತ ಹೇಳ್ಬೋದು ಯಾಕಂದ್ರೆ ಠೇವಣಿ ಹಣ ಸಲ್ಲಿಸಿರ್ತಾರೆ ಒಂದೊಂದು ಸೆಟ್ಗೂ ಕೂಡ ಠೇವಣಿ ಹಾಕಬೇಕು ಹೌದು ಹಾಗಾಗಿ ಒಂದನ್ನ ಅವರು ವಾಪಸ್ ತಗೋಬಹುದು ಅದು ಅಭ್ಯರ್ಥಿಯ ಮೇಲೆ ನಿರ್ಧಾರ ಆಗುತ್ತೆ ಒಂದು ಸೆಟ್ ಉಳಿಸ್ಕೊಳ್ಳಿ ಒಂದು ಸೆಟ್ ವಾಪಸ್ ತಗೊಳ್ಳಿ ಅಂತ ಜೊತೆಗೆ ಅವರು ತೆರಿಗೆ ವಿಷಯದಲ್ಲಿ ಟ್ಯಾಕ್ಸ್ ಕಟ್ಟುವಂತ ವಿಷಯದಲ್ಲೂ ಕೂಡ ಆಕ್ಷೇಪಣೆಗಳು ಸಲ್ಲಿಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಬಹುಶಃ ಇದು ಮುಂದೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಆಗುತ್ತೆ ಈಗೇನೋ ಬಿಗ್ ರಿಲೀಫ್ ಸಿಕ್ಕಿದೆ ಇದ್ರ ಜೊತೆ ಇನ್ನೊಂದು ಪ್ರಶ್ನೆ ಕೂಡ ಡಿಕೆ ಸುರೇಶ್ ಕೂಡ ಹೋಗಿ ನಾಮಪತ್ರ ಸಲ್ಲಿಸಿದ್ರಲ್ಲ ಅವ್ರ ನಾಮಪತ್ರ ಏನಾಯ್ತು ಪ್ರಶ್ನೆ ಬರುತ್ತೆ ಸಹಜವಾಗಿ ಇವರ ನಾಮಪತ್ರ ಅಂಗೀಕಾರ ಆಗಿರ್ಬೇಕಾದ್ರೆ ಡಿಕೆ ಸುರೇಶ್ ಅವ್ರ ನಾಮಪತ್ರ ತಿರಸ್ಕಾರ ಆಗಿರ್ಲೇಬೇಕು ಯಾಕಂದ್ರೆ ಇಬ್ಬರಿಗೂ ಬಿ ಫಾರಂ ಕೊಟ್ಟಿರೋದು ಒಂದ್ ವೇಳೆ ಡಿಕೆ ಸುರೇಶ್ ಅವರು ತಮ್ಮ ಜೊತೆಗೆ ಸಿ ಫಾರಂ ಏನಾದ್ರು ಹಾಕಿದ್ದಿದ್ರೆ ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಬಿ ಫಾರಂ ಹಿಂದಕ್ಕೆ ಹೋಗ್ತಾ ಇತ್ತು ಅವ್ರದ್ದು ಅಪ್ ಹೆಲ್ಡ್ ಆಗಿರೋದು ಆದ್ರೆ ಇಬ್ಬರು ಬಿ ಫಾರ್ಮ್ ಹಾಕಿದ್ದಾರೆ ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಒಂದು ಸೂಚನೆ ಅಂತ ಬಹುಶಃ ಸಿ ಫಾರಂ ಕಳಿಸಿದ್ರೋ ಏನೋ ಗೊತ್ತಿಲ್ಲ ಹಾಗಾಗೇನೆ ಅಂತಿಮವಾಗಿ ಡಿಕೆ ಶಿವಕುಮಾರ್ ಅವರ ನಾಮಪತ್ರಗಳು ಅಂಗೀಕಾರ ಆಗಿದೆ ಡಿಕೆ ಸುರೇಶ್ ಅವರ ನಾಮಪತ್ರ ತಿರಸ್ಕಾರ ಆಗಿದೆಯೋ ಅಥವಾ ಅವರೇ ವಾಪಸ್ ಪಡಿತಾ ಇದ್ದಾರೋ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ